ಹೆಲೋ ಫ್ರೆಂಡ್ಸ್ ಇವತ್ತು ನಿಮಗೆ ನಾನು ರೆಫರೆನ್ಸ್ ಸ್ಕಿಲ್ ಬಗ್ಗೆ ಹೇಳ್ಕೊಡ್ತೀನಿ ಇದು ನಿಮಗೆ ಜಿ ಪಿ ಎಸ್ ಟಿ ಆರ್ ಇಂಗ್ಲೀಷ್ ಅವ್ರಿಗೂ ಯೂಸ್ ಆಗುತ್ತೆ ಇನ್ನೊಂದು ನಿಮಗೆ ಕರ್ನಾಟಕ ಟಿ ಇ ಟಿ ಎಕ್ಸಾಮಲ್ಲೂ ಈ ಕ್ವೆಶನ್ಸ್ ಕೇಳ್ತಾ ಇದ್ದಾರೆ ಸೊ ಇಂಗ್ಲೀಷ್ ಪಡಗೋಚಿ ಲಾಸ್ಟ್ ಕ್ಲಾಸಲ್ಲಿ ನಿಮ್ಗೆ ಹೇಳಿದ್ದೆ ಡಿಕ್ಷನರಿ ಅಂದರೆ ಏನು ತಿಸಾರಸ್ ಅಂದರೆ ಏನು ಅಂತ ಯಾರೊಬ್ಬರು ಕಮೆಂಟ್ ಮಾಡಿದ್ರಿ ಓಕೆ ಇವಾಗ ಎಸೆನ್ಷಿಯಲ್ ಟೂಲ್ಸ್ ಯಾವುದು ಇದರಲ್ಲಿ ಟೂಲ್ಸ್ ಆಫ್ ರೆಫರೆನ್ಸ್ ಸ್ಕಿಲ್ಸ್ ಯಾವುದ್ಯಾವುದು ಅಂದರೆ ಡಿಕ್ಷನರಿ ತಿಸೋರಸ್ ಎನ್ಸೈಕ್ಲೋಪೀಡಿಯಾ ಟೇಬಲ್ ಆಫ್ ಕಂಟೆಂಟ್ಸ್ ಆ್ಯಂಡ್ ಇಂಡೆಕ್ಸ್ ಅಟ್ಲಾಸ್ ಇವಾಗ ಟೇಬಲ್ ಆಫ್ ಕಂಟೆಂಟ್ಸ್ ಮತ್ತು ಇಂಡೆಕ್ಸ್ ಇದೆಯಲ್ಲ ಇದು ನಿಮಗೆ ಜಿ ಪಿ ಎಸ್ ಟೇರ್ ಎಕ್ಸಾಮಲ್ಲಿ ಕೇಳ್ತಾರೆ ಸೊ ನೀ ಟಿ ಟಿಗೆ ಏನು ಇಂಪಾರ್ಟೆಂಟ್ ಇರಲ್ಲ ಟೆಟ್ಟಿಗೆ ಇಂಪಾರ್ಟೆಂಟ್ ಇರಲ್ಲ ಸೊ ನೀವು ಇವಾಗ ಡಿಕ್ಷ್ನರಿ ಬಗ್ಗೆ ಅರ್ಥ ಮಾಡ್ಕೊಳ್ಳಿ ತಿಸೋರಸ್ ಬಗ್ಗೆ ಎನ್ಸೈಕ್ಲೋಪೀಡಿಯಾ ಮತ್ತು ಅಟ್ಲಾಸ್ ಅಂದರೆ ಏನು ಓಕೆ ಡಿಕ್ಷ್ನರಿ ಏನಕ್ಕೆ ನಾವು ಯೂಸ್ ಮಾಡ್ತೀವಿ ಅಂತಂದರೆ ಫಸ್ಟ್ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಮೀನಿಂಗ್ ಆಫ್ ವರ್ಡ್ಸ್ ನಾವು ಫೈಂಡ್ ದ ಮೀನಿಂಗ್ ಆಫ್ ವರ್ಡ್ಸ್ ಒಂದು ವರ್ಡ್ನ ಮೀನಿಂಗ್ ಫೈಂಡ್ ಮಾಡೋಕ್ಕೆ ನಾವು ಡಿಕ್ಷ್ನರಿ ಯೂಸ್ ಮಾಡ್ತೀವಿ ಪ್ರತಿ ಒಂದು ವರ್ಡು ಕೂಡ ಇಂಪಾರ್ಟೆಂಟ್ ಇಲ್ಲಿ ನೋಡಿ ನಿಮಗೆ ಆಪ್ಷನ್ಸಲ್ಲಿ ಏನೇನು ಕೊಡ್ತಾರೆ ಅಂತಂದರೆ ಒಂದು ಡಿಕ್ಷ್ನರಿ ಇರುತ್ತೆ ತಿಸೋರಸ್ ಇರುತ್ತೆ ಅಟ್ಲಾಸ್ ಈ ಥರ ಎಲ್ಲ ಕೊಟ್ಬಿಟ್ಟು ಇದು ನಾವು ಯಾವುದರಲ್ಲಿ ಯಾವುದ್ರಲ್ಲಿ ಔಟ್ ಮಾಡ್ತೀವಿ ಅಂತಂದರೆ ಯು ಒಕ್ಯಾಬ್ಲರಿನ ಒಂದು ಯಾವುದ್ರಲ್ಲಿ ಫೈಂಡ್ ಔಟ್ ಮಾಡ್ತೀವಿ ಅಂದರೆ ಡಿಕ್ಷ್ನರಿನೋ ತಿಸೋರಸೋ ಅಟ್ಲಾಸೋ ಅಂತಂದ್ಬಿಟ್ಟು ಈ ರೀತಿ ಕೊಟ್ಟಾಗ ನಮಗೆ ಕನ್ಫ್ಯೂಸನ್ ಆಗುತ್ತೆ ಸೊ ಡಿಕ್ಷ್ನರಿಯಲ್ಲಿ ನಾವೇನು ಯೂಸ್ ಮಾಡ್ತೀವಿ ಏನಕ್ಕೆ ಯೂಸ್ ಮಾಡ್ತೀವಿ ಟು ಫೈಂಡ್ ಮೀನಿಂಗ್ ಆಫ್ ದ ವರ್ಡ್ಸ್ ಚೆಕ್ ಸ್ಪೆಲ್ಲಿಂಗ್ ಸ್ಪೆಲ್ಲಿಂಗ್ ಚೆಕ್ ಮಾಡೋಕ್ಕೆ ನಾವು ಡಿಕ್ಷ್ನರಿ ಯೂಸ್ ಮಾಡ್ತೀವಿ ನೆಕ್ಸ್ಟ್ ಪ್ರನೌನ್ಸಿಯೇಷನ್ ವೆರಿ ಇಂಪಾರ್ಟೆಂಟ್ ವರ್ಡ್ ಇದ್ದು ನೋಡಿ ಏನಕ್ಕೆ ನಾವು ಡಿಕ್ಷ್ನರಿ ಯೂಸ್ ಮಾಡ್ತೀವಿ ಅದ್ರದ್ದು ಆ ವರ್ಡ್ ಯಾವುದೋ ಒಂದು ವರ್ಡ್ ಇರುತ್ತೆ ಆ ವರ್ಡ್ನ ಪ್ರನೌನ್ಸಿಯೇಷನ್ ಹೇಗಿದೆ ಅಂತಂದ್ಬಿಟ್ಟು ಚೆಕ್ ಮಾಡೋಕ್ಕೆ ನಾವು ಡಿಕ್ಷ್ನರಿ ಯೂಸ್ ಮಾಡ್ತೀವಿ ವೈ ಯು ವಿ ಯೂಸ್ ಡಿಕ್ಷನರಿ ಟು ಫೈನ್ ದ ಮೀನಿಂಗ್ ಆಫ್ ವರ್ಡ್ಸ್ ಚೆಕ್ ಸ್ಪೆಲ್ಲಿಂಗ್ ನೆಕ್ಸ್ಟ್ ಪ್ರೊನೌನ್ಸಿಯೇಷನ್ ಇವಾಗ ಇಲ್ಲಿ ನೋಡಿ ಎಕ್ಸಾಂಪಲ್ ಇವಾಗ ಒಂದು ಕೊಟ್ಟಿದ್ದೀನಿ ಇಲ್ಲಿ ಸೈಡಲ್ಲಿ ಸ್ಟ್ರೈಕ್ ಅಂತ ಇದೆ ಸ್ಟ್ರೈಕ್ನ ಹೇಗೆ ಪ್ರೊನೌನ್ಸಿಯೇಷನ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಅದರ ಪಕ್ಕ ಈ ಥರ ಡಿಕ್ಷನರಿಲ್ ಕೊಟ್ಟಿರ್ತಾರೆ ಮತ್ತು ಅದ್ರ ಮೀನಿಂಗ್ ಕೊಟ್ಟಿದ್ದಾರೆ ಎ ಸ್ಟಾಪೇಜ್ ಆಫ್ ವರ್ಕ್ ಆರ್ ಅದರ್ ಆ್ಯಕ್ಟಿವಿಟೀಸ್ ಟು ಪ್ರೊಟೆಸ್ಟ್ ಸಮಥಿಂಗ್ ಸ್ಟ್ರೈಕ್ಗೆ ಹೇಗೆ ಒಂದು ಪ್ರೊನೌನ್ಸಿಯೇಷನ್ ಮಾಡ್ತೀವಿ ಪ್ಲಸ್ ಅದ್ರ ಮೀನಿಂಗ್ ಮತ್ತು ಅದರದ್ದು ಸ್ಪೆಲ್ಲಿಂಗ್ ಇದನ್ನ ಮೂರೂ ಕೊಟ್ಟಿರ್ತಾರೆ ಈ ರೀತಿ ಇನ್ನೊಂದು ಮೀನಿಂಗು ಕೊಟ್ಟ ಕೊಟ್ಟಿದ್ದಾರೆ ನೋಡಿ ಅದರಲ್ಲಿ ಸೆಕೆಂಡ್ ಮೀನಿಂಗ್ ಎ ಪಿಚ್ಡ್ ಬಾಲ್ ದಟ್ ಈಸ್ ಥ್ರೋನ್ ಪರ್ಫೆಕ್ಟ್ಲಿ ಬಾಲ್ ನಾವು ಒಂದು ಪಿಚ್ ಬಿಟ್ಟಾಗ ಕ್ರಿಕೆಟ್ ನೋಡೋರಿಗೆ ಗೊತ್ತಿರತ್ತಿದು ಸ್ಟ್ರೈಕ್ ಅಂತಂದ್ರೆ ಏನು ಅದರ ಮೀನಿಂಗ್ ಕೊಟ್ಟಿದ್ದಾರೆ ಥರ್ಡ್ ಪಾಯಿಂಟ್ ಎ ಮಿಲಿಟ್ರಿ ಅಟ್ಯಾಕ್ ಎ ಮಿಲಿಟ್ರಿ ಅಟ್ಯಾಕಿಗೂ ನಾವು ಸ್ಟ್ರೈಕ್ ಅಂತ ಹೇಳ್ತೀವಿ ಸೊ ಫೋರ್ತ್ ಏನಿದೆ ಇನ್ನೊಂದು ಅದರದ್ದು ಎ ಡಿಸ್ಕವರಿ ದಟ್ ಈಸ್ ಲಕ್ಕಿ ಆರ್ ಫಾರ್ಚುನೇಟ್ ಇದು ನಾಲ್ಕು ರೀತಿ ಇದ್ರದ್ದು ಮೀನಿಂಗ್ ಇದೆ ಈ ವರ್ಡಿಂದು ಸ್ಟ್ರೈಕ್ ವರ್ಡಿಂದು ಮೀನಿಂಗ್ ನಾಲ್ಕಿದೆ ಏನೇನಿದೆ ಇದರಲ್ಲಿ ಡಿಕ್ಷನರಿಯಲ್ಲಿ ನಮಗೇನೇನು ಫೈಂಡ್ ಔಟ್ ಮಾಡ್ತೀವಿ ಅಂದರೆ ಮೀನಿಂಗ್ ಗೊತ್ತಾಗುತ್ತೆ ಸ್ಪೆಲ್ಲಿಂಗ್ ಗೊತ್ತಾಗುತ್ತೆ ಮತ್ತು ಪ್ರೊನೌನ್ಸಿಯೇಷನ್ ಡಿಕ್ಷನರಿಯಿಂದ ಮೀನಿಂಗ್ ಸ್ಪೆಲ್ಲಿಂಗ್ ಆ್ಯಂಡ್ ಪ್ರೊನೌನ್ಸಿಯೇಷನ್ ನೆಕ್ಸ್ಟ್ ಏನಿದೆ ಆಲ್ ವರ್ಡ್ಸ್ ಲಿಸ್ಟೆಡ್ ಇನ್ ಆಲ್ಫಾಬೆಟಿಕಲ್ ಆರ್ಡರ್ ಒಂದು ಡಿಕ್ಷನರಿಯಲ್ಲಿ ಒಂದು ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಒಂದು ವರ್ಡ್ಸ್ ಎಲ್ಲ ಆರ್ಡರಲ್ಲಿ ಒಂದು ಲಿಸ್ಟೆಡ್ ಆಗಿರುತ್ತೆ ಓಕೆ ಇದೆಲ್ಲ ಗೊತ್ತಿರುತ್ತೆ ನಿಮಗೆ ಕಾಮನ್ ಇದು ನೆಕ್ಸ್ಟ್ ತಿಸೋರಸ್ ಇದ್ರ ಏನು ಯೂಸು ಯೂಸ್ ಅಂತಂದರೆ ನಿಮಗೆ ಫೈನ್ ಸಿನೋನಿಮ್ಸ್ ಇವಾಗ ತಿಸೋರಸ್ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಟು ಫೈನ್ ಸಿನೋನಿಮ್ಸ್ ಇವಾಗ ಯಾವುದೋ ಒಂದು ವರ್ಡ್ ಇರುತ್ತೆ ಅದಕ್ಕೆ ಬೇರೆ 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 ಬಹಳಷ್ಟು ಮೀನಿಂಗ್ಸ್ ಇರುತ್ತೆ ಸಿನೋನಿಮ್ಸ್ ಇರುತ್ತೆ ಯಾವುದ್ರಲ್ಲಿ ಅದನ್ನು ನಾವು ಫೈಂಡ್ ಔಟ್ ಮಾಡ್ಬೋದು ಅಂದರೆ ಅಲ್ಲಿ ಓಕೆ ನೆಕ್ಸ್ಟ್ ಬಿಲ್ಡ್ ಯೋರ್ ಒಕ್ಯಾಬ್ಲರಿ ಇವಾಗ ತಿಸೋರಸ್ ಏನು ಮಾಡುತ್ತೆ ನಮಗೆ ಅಂದರೆ ಇಟ್ ಈ ಇಟ್ ಈಸ್ ಹೆಲ್ಪ್ಫುಲ್ ಟು ಬಿಲ್ಡ್ ಅವರ್ ಒಕ್ಯಾಬ್ಲರಿ ಇದು ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದು ಬಿಲ್ಡ್ ಇವರ ಒಕ್ಯಾಬ್ಲರಿ ಅಂತ ಇದೆಯಲ್ಲ ಇದು ಯಾವಾಗ ಕೊಟ್ಟಿದ್ರು ಅಂದರೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷಲ್ಲಿ ಪೇಪರ್ ಟು ಟೂ ತೌಸಂಡ್ ಟ್ವೆಂಟಿ ಒನ್ ಪೇಪರಲ್ಲಿ ಕೊಟ್ಟಿದ್ರು ತಿಸೋರಸ್ ಆಗಿರಲಿ ಯೂಶ್ವಲಿ ಇದೇನು ಕೇಳ್ತಾ ಇದ್ದಾರೆ ನಿಮಗೆ ಸೆಕೆಂಡ್ ಲ್ಯಾಂಗ್ವೇಜಲ್ಲೇ ಕೇಳ್ತಾ ಇದ್ದಾರೆ ತಿಸೋರಸ್ ಬಗ್ಗೆ ಡಿಕ್ಷ್ನರಿ ಬಗ್ಗೆ ಮತ್ತು ಯಾವುದ್ರಲ್ಲಿ ಇದ್ದಾರೆ ಅಂದರೆ ಪೇಪರ್ ಟೂ ಅಲ್ಲಿ ಕೇಳ್ತಾಯಿದ್ದಾರೆ ಸೊ ನೀವು ಪೇಪರ್ ಟೂ ಆಗಿರಲಿ ಪೇಪರ್ ಒನ್ ಆಗಿರಲಿ ಇದು ಗೊತ್ತಿರಲಿ ನಿಮಗೆ ಏನಕ್ಕೆ ಅಂದರೆ ನಿಮಗೆ ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತೆ ಅಂದರೆ ಜಿ ಪಿ ಎಸ್ ಟಿ ಆರ್ ಒಂದು ಜನರಲ್ ಪೇಪರ್ ಇರತ್ತಲ್ಲ ಅದು ಕಂಪಲ್ಸರಿ ಪೇಪರ್ ಇರತ್ತಲ್ಲ ಅದರಲ್ಲೂ ಇದು ಕೇಳ್ತಾರೆ ನೆಕ್ಸ್ಟ್ ಎನ್ಸೈಕ್ಲೋಪೀಡಿಯಾ ಅಂದ್ರೇನು ಎ ಬುಕ್ ಅಥವಾ ಬುಕ್ಸ್ ದಟ್ ಕಂಟೈನ್ಸ್ ಇನ್ಫಾರ್ಮೇಷನ್ ಆನ್ ವೈಡ್ ರೇಂಜ್ ಆಫ್ ಸಬ್ಜೆಕ್ಟ್ಸ್ ಯಾವುದೂ ಬರೀ ಒಂದು ಸಬ್ಜೆಕ್ಟ್ ಬಗ್ಗೆ ಇರೋದಿಲ್ಲ ಬೇರೆ ಬೇರೆ ಒಂದು ರೀತಿ ಸಬ್ಜೆಕ್ಟ್ಸ್ ಇರತ್ತೆ ಇದರಲ್ಲಿ ಅಂದರೆ ಪ್ರತಿಯೊಂದು ಸಬ್ಜೆಕ್ಟ್ ಇರ್ಬೋದು ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು ಹಿಸ್ಟ್ರಿ ಬಗ್ಗೆ ಆಗಿರ್ಬೋದು ಜೋಗ್ರಫಿ ಆಗಿರ್ಬೋದು ಅಥವಾ ನಿಮಗೆ ಎಕನಾಮಿಕ್ಸ್ ಬಗ್ಗೆ ಆಗಿರ್ಬೋದು ಯಾವುದೇ ಒಂದು ಸಬ್ಜೆಕ್ಟ್ ಆಗಿರಲಿ ಅದು ಒಂದು ವೈಡ್ ವೆರೈಟಿ ಆಫ್ ಏನು ಬುಕ್ಸ್ ಇರುತ್ತೆ ಇದರಲ್ಲಿ ಯಾವುದರಲ್ಲಿ ಎನ್ಸೈಕ್ಲೋಪೀಡಿಯಾ ಅಂದ್ರೇನು ಎ ಬುಕ್ ಅಥವಾ ಬುಕ್ಸ್ ದಟ್ ಕಂಟೈನ್ಸ್ ಇನ್ಫಾರ್ಮೇಷನ್ ಆನ್ ಎ ವೈಡ್ ರೇಂಜ್ ಆಫ್ ಸಬ್ಜೆಕ್ಟ್ಸ್ ಬೇರೆ ಬೇರೆ ಸಬ್ಜೆಕ್ಟ್ಸ್ ಮೇಲೆ ಏನಾದ್ರು ಬುಕ್ಸ್ ಇರುತ್ತೆ ನೆಕ್ಸ್ಟ್ ಎಂಟ್ರೀಸ್ ಆರ್ ಅರೇಂಜ್ಡ್ ಆಲ್ಫಬ್ಯಾಟಿಕಲಿ ಎಂಟ್ರೀಸ್ ಹೇಗಿರುತ್ತೆ ಒಂದು ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಆ ಬುಕ್ಕಲ್ಲಿ ಅರೇಂಜ್ ಮಾಡಿರ್ತಾರೆ ನೆಕ್ಸ್ಟ್ ಎಂಟ್ರೀಸ್ ಆರ್ ಲಾಂಗರ್ ಆ್ಯಂಡ್ ಮೋರ್ ಡೀಟೇಲ್ಡ್ ದ್ಯಾನ್ ಡಿಕ್ಷನರಿ ಎಂಟ್ರೀಸ್ ಇವಾಗ ಡಿಕ್ಷ್ನರಿಯಲ್ಲಿ ಏನಿರುತ್ತೆ ಬರೀ ಒಂದು ವರ್ಡ್ ಇರುತ್ತೆ ಅದ್ರ ಮೀನಿಂಗ್ ಇರುತ್ತೆ ಮತ್ತು ಅದ್ರ ಪ್ರೊನೌನ್ಸಿಯೇಷನ್ ಹೇಗಿರುತ್ತೆ ಇದರಲ್ಲಿ ಹೇಗಿರುತ್ತೆ ಅಂದರೆ ಇನ್ಸೆಕ್ಲೋ ಮೋರ್ ಡೀಟೇಲ್ ಆಗಿರುತ್ತೆ ಡೀಟೇಲ್ ಆಗಿ ಒಂದು ಟಾಪಿಕ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿರ್ತಾರೆ ನೆಕ್ಸ್ಟ್ ಬುಕ್ ಆಫ್ ನಾಲೆಜ್ ಎನ್ಸೈಕ್ಲೋಪೀಡಿಯಾ ಅಂದರೆ ಏನು ಇಟ್ ಈಸ್ ಅ ಬುಕ್ ಆಫ್ ನಾಲೆಜ್ ನಮಗೆ ಅದರಲ್ಲಿ ಡೀಟೇಲ್ಸ್ ಯಾವುದೋ ಒಂದು ಟಾಪಿಕ್ ಬಗ್ಗೆ ನಿಮಗೆ ಏನಾದರೂ ಡೀಟೇಲ್ ಬೇಕು ಅಂತಂದರೆ ಅದರಲ್ಲಿ ಡೀಟೇಲ್ ಬರುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಈ ಸ್ಲೈಡಲ್ಲಿ ಈ ಥರ ಬುಕ್ಸ್ ಇರುತ್ತೆ ವಾಲ್ಯೂಮ್ ಒನ್ ವಾಲ್ಯೂಮ್ ಟು ವಾಲ್ಯೂಮ್ ತ್ರೀ ಅಂತಂದ್ಬಿಟ್ಟು ಸೊ ವಾಲ್ಯೂಮ್ ಒನ್ನಲ್ಲಿರೋದನ್ನು ನೆಕ್ಸ್ಟ್ ಕಂಟಿನ್ಯೂ ವಾಲ್ಯೂಮ್ ಟೂ ಆಗಿರುತ್ತೆ ನೆಕ್ಸ್ಟ್ ಅದಾದಮೇಲೆ ವಾಲ್ಯೂಮ್ ತ್ರೀಯಲ್ಲಿ ಈ ಥರ ಬಹಳಷ್ಟು ವಾಲ್ಯೂಮ್ಸ್ಗಳಿರುತ್ತೆ ತ್ರೀ ಅಂತಲೇ ಅಲ್ಲ ಫೋರು ಆಗ್ಬೋದು ಅಥವಾ ಒಂದೊಂದು ಸರಿ ಒಂದು ಟೆನ್ ಬುಕ್ಸ್ ಇರುತ್ತೆ ವಾಲ್ಯೂಮ್ ಟೆನ್ ವಾಲ್ಯೂಮ್ ಇರುತ್ತೆ ಈ ಥರ ಎನ್ಸೈಕ್ಲೋಪೀಡಿಯಾ ಅಂತಂದ್ರೇನು ಎ ಬುಕ್ ದಟ್ ಕಂಟೈನ್ಸ್ ಇನ್ಫಾರ್ಮೇಷನ್ ಆನ್ ಎ ವೈಡ್ ರೇಂಜ್ ಆಫ್ ಸಬ್ಜೆಕ್ಟ್ಸ್ ನೆಕ್ಸ್ಟ್ ಅಟ್ಲಾಸ್ ಏನಿದೆ ಎ ಕಲೆಕ್ಷನ್ ಆಫ್ ಮ್ಯಾಪ್ಸ್ ಅಟ್ಲಾಸ್ ನೀವೆಲ್ಲ ಯೂಸ್ ಮಾಡಿದ್ದೀರಾ ಸೊ ಅಟ್ಲಾಸ್ ಏನು ಎ ಕಲೆಕ್ಷನ್ ಆಫ್ ಮ್ಯಾಪ್ಸ್ ನೆಕ್ಸ್ಟ್ ಫೈಂಡ್ ಎ ಕಂಟ್ರಿ ಎ ಸಿ ಟಿ ಎ ರಿವರ್ ಎ ಮೌಂಟೇನ್ ರೇಂಜ್ ಅಥವಾ ಎ ಸಿ ಇದ್ರ ಬಗ್ಗೆ ಎಲ್ಲ ನಾವು ಮ್ಯಾಪಲ್ಲಿ ನೋಡ್ತೀವಿ ಅಟ್ಲಾಸ್ ಬುಕ್ಕಲ್ಲಿ ನೀವು ಇವಾಗ ಬೇರೆ ಬೇರೆ ರೀತಿ ಮ್ಯಾಪ್ ಇರುತ್ತೆ ಅದರಲ್ಲಿ ನಾವಿದೆಲ್ಲ ನೋಡ್ಬೋದು ಕಂಟ್ರಿ ಆಗಿರಲಿ ಸಿಟಿ ಆಗಿರಲಿ ರಿವರ್ ಮೌಂಟೇನ್ ಮೌಂಟೇನ್ ರೇಂಜಸ್ ಅಥವಾ ಸಿ ಓಕೆ ನೆಕ್ಸ್ಟ್ ವವಲ್ಸ್ ಬಗ್ಗೆ ನಿಮಗೆ ಗೊತ್ತಿರಲಿ ಏನಕ್ಕೆ ಅಂದರೆ ನಿಮಗೆ ಡಿಪ್ಥಾಂಗ್ಸ್ ಎಷ್ಟಿದೆ ವವಲ್ಸ್ ಎಷ್ಟಿದೆ ಅಂತಂದ್ಬಿಟ್ಟು ಈ ರೀತಿ ಕ್ವೆಶನ್ಸ್ ಕೂಡ ಪ್ರಿವಿಯಸ್ ಪೇಪರ್ಸಲ್ಲಿ ಕೇಳಿದ್ದಾರೆ ಸೊ ಓವಲ್ಸ್ ಅಂದರೆ ಏನು ಓವಲ್ಸ್ ಆರ್ ದ ಸೌಂಡ್ಸ್ ಇಲ್ಲಿ ಸೌಂಡ್ಸ್ ಅಂತ ಇದೆ ಓವಲ್ಸ್ ಏನು ಒಂದು ಸ್ಪೀಚ್ ನಾವು ಮಾತಾಡಬೇಕಾದ್ರೆ ಒಂದು ಸೌಂಡ್ ಬರುತ್ತಲ್ಲ ಅದಕ್ಕೆ ನಾವು ವವಲ್ಸ್ ಸೌಂಡ್ಸ್ ಅಂತ ಹೇಳ್ತೀವಿ ಸ್ಪೀಚ್ ಸೌಂಡ್ಸ್ ಓವಲ್ಸ್ ಆರ್ ದ ಸ್ಪೀಚ್ ಸೌಂಡ್ಸ್ ಅಷ್ಟು ನೆನಪಿಗೆರಲಿ ಸಾಕು ಇದು ಇಷ್ಟು ನಿಮ್ಮ ಮೈಂಡಲ್ಲಿರಲಿ ಏನು ಅಂದರೆ ಏನು ಸ್ಪೀಚ್ ಸೌಂಡ್ಸ್ ಓಕೆ ನೆಕ್ಸ್ಟ್ ಪಾಯಿಂಟ್ ದ ಓವಲ್ಸ್ ಆರ್ ಎ ಇ ಐ ಓ ಯು ಓವಲ್ಸ್ ಯಾರು ಎ ಇ ಐ ಓ ಯು ಇದು ಗೊತ್ತಿದೆ ನಿಮಗೆ ಬಟ್ ದೇರ್ ಆರ್ ಟ್ವೆಂಟಿ ವವಲ್ ಸೌಂಡ್ಸ್ ಟ್ವೆಂಟಿ ವವಲ್ ಸೌಂಡ್ಸ್ ಇವಾಗ ನಿಮಗೆ ಡಿಪ್ಥಾಂಗ್ಸ್ ಎಷ್ಟಿದೆ ಅಂತ ಕೇಳಿದರು ಒಂದು ಸರಿ ಪ್ರೀವಿಯಸ್ ಇಯರ್ಸ್ ಕ್ವೆಶನ್ ಪೇಪರ್ಸಲ್ಲಿ ಎಷ್ಟು ದಿಪ್ ಡಿಪ್ ಥಾಂಗ್ಸ್ ಇದೆ ಇದೆಲ್ಲ ನಿಮ್ಗೆ ಗೊತ್ತಿರಬೇಕು ದೀಸ್ ಸೌಂಡ್ಸ್ ಆರ್ ಕ್ಲಾಸಿಫೈಡ್ ಆ್ಯಸ್ ಮೊನೋಪ್ ಥಾಂಗ್ಸ್ ಆ್ಯಂಡ್ ಡಿಪ್ಥಾಂಗ್ಸ್ ಇವಾಗ ನಮಗೆ ಮೊನೋಪ್ಥಾಂಗ್ಸ್ ಬಗ್ಗೆ ಕೇಳೋದಿಲ್ಲ ಡಿಪ್ಥಾಂಗ್ಸ್ ಬಗ್ಗೆ ಎರಡು ಮೂರು ಸತಿ ಕೇಳಿದ್ದಾರೆ ಅಂದರೆ ಎರಡು ಅಥವಾ ಟಿ ಟಿ ಎಕ್ಸಾಮಲ್ಲಿ ಎರಡು ಮೂರು ಸತಿ ಕೇಳಿದ್ದಾರೆ ಓಕೆ ಡಿಪ್ಥಾಂಗ್ಸ್ ಅಂದರೆ ಏನು ಎ ಕಾಂಬಿನೇಷನ್ ಆಫ್ ಟೂ ವವಲ್ ಸೌಂಡ್ಸ್ ಎ ಕಾಂಬಿನೇಷನ್ ಆಫ್ ಟೂ ವವಲ್ ಸೌಂಡ್ಸ್ ಇದಕ್ಕೆ ನಾವೇನು ಹೇಳ್ತೀವಿ ಡಿಪ್ಥಾಂಗ್ಸ್ ಅಂತ ಹೇಳ್ತೀವಿ ಕಾಂಬಿನೇಷನ್ ಆಫ್ ಟೂ ವವಲ್ ಸೌಂಡ್ಸ್ ನೋಡಿ ಇನ್ನೂ ಸಿಂಪಲ್ಲಾಗಿ ಅರ್ಥ ಮಾಡ್ಕೋಬೇಕಂತಂದರೆ ದ ಟಮ್ ಡಿಪ್ ಥಾಂಗ್ ಸಿಂಪ್ಲಿ ಮೀನ್ಸ್ ಡಬಲ್ ಸೌಂಡ್ಸ್ ಡಬಲ್

ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಬೇರೆ ಒಂದು ಗ್ರಾಮರ್ ಕ್ವೆಶನ್ಸ್ ಹೇಳ್ಕೊಡ್ತೀನಿ ಒಂದು ಸಿಮ್ಯಾಂಟಿಕ್ಸ್ ಅಂದರೆ ಏನು